ಸರ್ವೇ ಸಾಮಾನ್ಯವಾಗಿ ರೈತರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಹಸಿರೆಲೆಗಳನ್ನು ಉಪಯೋಗಿಸುತ್ತಾರೆ. ಹಸಿರೆಲೆಗಳು ಉದಾಹರಣೆಗೆ ಸೆಣಬು, ಡೈಂಚ ಇತ್ಯಾದಿ. ಇದಲ್ಲದೆ ಇನ್ನೂ ಅನೇಕ ಥರದ ಗಿಡದ ಎಲೆಗಳನ್ನು ರೈತರು ಉಪಯೋಗಿಸಿಕೊಳ್ಳಬಹುದು. ಆ ಎಲೆಗಳು ಯಾವುವು ಮತ್ತು ಅವುಗಳಲ್ಲಿರುವ NPK ರೇಷಿಯೋ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ರೈತರು ಫಸಲನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ಉಳಿದ ಕಚ್ಚಾ ವಸ್ತುವನ್ನು ಅಂದರೆ ಕ್ರಾಪ್ ರೆಸಿಡ್ಯೂವನ್ನು ಭೂಮಿಗೆ ಸೇರಿಸಿದರೆ ಭೂಮಿ ಬೇಗ ಫಲವತ್ತತೆಯಿಂದ ಕೊಡುತ್ತದೆ. ನಾವು ಹಸಿರೆಲೆ ಗೊಬ್ಬರಗಳನ್ನು ಉಪಯೋಗಿಸಿದರೂ ಅಥವಾ ಬೇರೆ ಗಿಡದ ಎಲೆಗಳನ್ನು ಉಪಯೋಗಿಸಿದರೂ ಇನ್ನೇ ಯಾವುದೇ ಥರದ ಕಾಂಪೋಸ್ಟನ್ನು ಉಪಯೋಗಿಸಿದರೂ ಅದರಲ್ಲಿ ಖರ್ಚು ಮತ್ತು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ನಾವು ಕ್ರಾಪ್ ರೆಸಿಡ್ಯೂವನ್ನು ಭೂಮಿಗೆ ಸೇರಿಸುತ್ತಾ ಹೋದರೆ ಭೂಮಿ ಬೇಗ ಫಲವತ್ತತೆಯನ್ನು ಪಡೆದುಕೊಳ್ಳುತ್ತದೆ ಹಾಗೂ ಖರ್ಚು ಅದರಲ್ಲಿ ಕಡಿಮೆ ಇರುತ್ತದೆ. ಇಲ್ಲಿ ನಾನು ನಮ್ಮ ಸುತ್ತಮುತ್ತಲೂ ಸಿಗುವ ಕೆಲ ಗಿಡಗಳ ಎಲೆಗಳ ಬಗ್ಗೆ ವಿವರಗಳನ್ನು ನೀಡಿರುವೆ. ಉದಾಹರಣೆಗೆ ಬೇವು, ಇದರಲ್ಲಿ 2-3% NPK ಇರುತ್ತದೆ ಹಾಗೂ 0.5-1% ಕ್ಯಾಲ್ಸಿಯಂ ಸಿಗುತ್ತದೆ. ಅದೇ ಥರ ನೀವು ಗೊಬ್ಬರ ಗಿಡವನ್ನು ನೋಡಬಹುದು, ಅದರಲ್ಲಿಯೂ ಉತ್ತಮವಾಗಿ NPK ಆ್ಯಂಡ್ ಕ್ಯಾಲ್ಸಿಯಂ ಸಿಗುತ್ತದೆ. ಇನ್ನು ನುಗ್ಗೆಯಲ್ಲಿ ಅಂತೂ ಇದು ಯಥೇಚ್ಛವಾಗಿ ಸಿಗುತ್ತದೆ. ಹೊಂಗೆ ಮರದಲ್ಲಿಯೂ ಸಹ. ಕಲ್ನಾರು, ಲವಳಸರ, ಲಕ್ಕಿ ಗಿಡವನ್ನು ನೋಡಿ 2-3% ಅದರಲ್ಲಿ NPK ಸಿಗುತ್ತದೆ ಹಾಗೂ 0.5-1%. ಇದೆಲ್ಲ ಎಲೆಗಳ ಬಗ್ಗೆ ಮಾತ್ರ ನಾನು ರಿಸರ್ಚ್ ಮಾಡಿರುವುದು. ಕಾಂಗ್ರೆಸ್ ಗಿಡದಲ್ಲಿಯೂ 1-2% NPK ಸಿಗುತ್ತದೆ. ಇವುಗಳನ್ನು ಏಕೆ ಕೊಟ್ಟಿರುವೆ ಅಂದರೆ, ಒಂದು, ರೈತರು ತಾವು ರಾಶಿ ಮಾಡಿದ ಮೇಲೆ ಅಂದರೆ ಹಾರ್ವೆಸ್ಟ್ ಮಾಡಿದ ಮೇಲೆ ಉಳಿದ ಕಚ್ಚಾ ವಸ್ತುವನ್ನು ಭೂಮಿಗೆ ಸೇರಿಸಿಕೊಳ್ಳಬೇಕು. ಹಾಗೆ ಮಾಡಿದರೆ ಫಲವತ್ತತೆ ಮೇಂಟೈನ್ ಆಗುತ್ತದೆ. ಅದು ಮಾಡದೇ ಹೋದರೆ ಇನ್ನೂ ಕಾಂಪೋಸ್ಟ್ ಗೊಬ್ಬರಗಳನ್ನು ನೀಡಬೇಕಾಗುತ್ತೆ, ಅದು ಖರ್ಚಿನ ದಾರಿ ಆಗುತ್ತದೆ. ಇನ್ನು ತಿಪ್ಪೆ ಗೊಬ್ಬರವನ್ನು ನೀಡಬೇಕು. ಈಗ ಹಸುಗಳನ್ನು ಯಾರೂ ಸಾಕುತ್ತಿಲ್ಲ, ಹೀಗಾಗಿ ತಿಪ್ಪೆ ಗೊಬ್ಬರ ಸಿಗುವುದು ಕಷ್ಟದ ಕೆಲಸವಾಗಿದೆ. ಸೊ ಈ ಎಲೆಗಳನ್ನು ತೆಗೆದುಕೊಂಡು ಕೆಲವೊಂದು ಡ್ರಮ್ಗಳಲ್ಲಿ ಇವುಗಳನ್ನು ಹಾಕಿ ಅದರಲ್ಲಿ ನೀರು ಹಾಕಿ ತುಂಬಿಟ್ಟರೆ 2-3 ತಿಂಗಳಲ್ಲಿ ದ್ರವ ರೂಪದ ಗೊಬ್ಬರ ರೆಡಿಯಾಗುತ್ತದೆ. ಆದರೆ ಅದರಲ್ಲಿ ಒಂದೇ ಥರದ ಎಲೆಗಳನ್ನು ಹಾಕುವ ಬದಲು ಬೇರೆ ಬೇರೆ ಗಿಡದ ಎಲೆಗಳನ್ನು ಹಾಕಿದರೆ ಉತ್ತಮವಾದ ದ್ರವ ಗೊಬ್ಬರ ತಯಾರಾಗುತ್ತದೆ. ಸೊ ಆ ನಿಟ್ಟಿನಲ್ಲಿ ನಾನು ಬೇರೆ ಬೇರೆ ಗಿಡದ ಎಲೆಗಳನ್ನು ಅಧ್ಯಯನ ಮಾಡಿ ಇಲ್ಲಿ ಕೊಟ್ಟಿರುವೆ. ಉದಾಹರಣೆಗೆ ಔಡಲ ಇರ್ಬೋದು, ಔಡಲಲ್ಲಿಯೂ ನೋಡಿ ಒಳ್ಳೆಯದೇ ಇದೆ. ಆದರೆ ಔಡಲ ಒಂದೇಯನ್ನು ತೆಗೆದುಕೊಂಡರೆ ಎಲ್ಲ ಥರದ ನ್ಯೂಟ್ರಿಷನ್ ಸಿಗುವುದಿಲ್ಲ. ಹೀಗಾಗಿ ಇಲ್ಲಿ ನಿಮ್ಮ ಹೊಲದ ಸುತ್ತಮುತ್ತಲೂ ಅಥವಾ ಮನೆಯ ಸುತ್ತಮುತ್ತಲೂ ಯಾವುದೇ ಗಿಡಗಳಿರಲಿ ಎಲ್ಲ ಥರದ ಗಿಡದ ಎಲೆಗಳನ್ನು ಸಂಗ್ರಹಿಸಿ 200 ಲೀಟರ್ ಡ್ರಮ್ಮು ಅಥವಾ 500 ಲೀಟರ್ ಡ್ರಮ್ಮು ಅಥವಾ ನಿಮ್ಮ ಬಳಿ ಟ್ಯಾಂಕ್ ಇದ್ದರೆ ಟ್ಯಾಂಕಿನಲ್ಲಿ ಹಾಕುತ್ತಾ ಹೋಗೋದು ಹಾಗೂ ನೀರನ್ನು ಸೇರಿಸುತ್ತಾ ಹೋಗೋದು. ಹೀಗೆ ಮಾಡುತ್ತಾ ಹೋದರೆ ನಿಮಗೆ ಯಾವಾಗಲೂ ದ್ರವರೂಪದ ಗೊಬ್ಬರ ಸಿಗುತ್ತದೆ. ನಿಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಇದ್ದರೆ ಅದನ್ನು ಡ್ರಿಪ್ನ ಮುಖಾಂತರ ಕೊಡಬಹುದು. ಇಲ್ಲಿ ವಿವಿಧ ರೀತಿಯ ಹಿಂಡಿಗಳು ಮತ್ತು ಇತರೆ ಸಾವಯವ ವಸ್ತುಗಳ ಬಗ್ಗೆ ವಿವರಗಳನ್ನು ಕೊಟ್ಟಿರುವೆ. ಇವೆಲ್ಲವನ್ನು ನಾನು TNAU ವೆಬ್ಸೈಟ್ನಿಂದ ತೆಗೆದುಕೊಂಡಿರುವೆ. ಇದು ಯಾವುದು ನನ್ನ ಸ್ವಂತದ ರಿಸರ್ಚ್ ಅಲ್ಲ. ಈಗ ನಾವು ಯಾವ ಮೆಥಡನ್ನು ಫಾಲೋ ಮಾಡೋದು ಎಂದು ನೋಡೋಣ. ಇದು ಲಭ್ಯತೆಯ ಪ್ರಮಾಣ, ನಾವು ಅದನ್ನು ಬೆಳೆಯಬಹುದೇ, ಸಮಯ ಹಾಗೂ ನೀರಾವರಿ ಅನುಕೂಲತೆ ಇದೆ, ಇವೆಲ್ಲವೂ ಇದ್ದರೆ ನಾವು ಹಸಿರೆಲೆ ಗೊಬ್ಬರಕ್ಕೆ ಹೋಗಬಹುದು. ಸೆಣಬು ಅಥವಾ ಡೈಂಚ ಬೀಜಗಳನ್ನು ತಂದು ಬಿತ್ತಿ 2 ಬೆಳೆಗಳ ಮಧ್ಯೆ ಅದನ್ನು ಹಾಕಿಕೊಂಡು ಮಣ್ಣಿಗೆ ಸೇರಿಸಬಹುದು. ಇನ್ನು ಯಾವುದೇ ಬೆಳೆಯನ್ನು ಬೆಳೆದ ಮೇಲೆ ಉಳಿಯುವ ಕಚ್ಚಾ ವಸ್ತು ಅಂದರೆ ಕ್ರಾಪ್ ರೆಸಿಡ್ಯೂ ಅದನ್ನು ಮಣ್ಣಿಗೆ ಸೇರಿಸಿಕೊಳ್ಳಬಹುದು ಅಥವಾ ಅದನ್ನು ಗೊಬ್ಬರ ಗುಡ್ಡಿಗೆ ಸೇರಿಸಿಕೊಳ್ಳಬಹುದು. ಇಲ್ಲಿ ಈ ಮುಂಚೆ ತಿಳಿಸಿರುವ ಯಾವುದೇ ಗಿಡದ ಎಲೆಗಳನ್ನು ನೀವು ನಿಮ್ಮ ಗೊಬ್ಬರದ ಗುಡ್ಡಿಗೆ ಸೇರಿಸುತ್ತಾ ಹೋದರೆ ನಿಮ್ಮ ಗೊಬ್ಬರವು ಅತ್ಯುತ್ತಮವಾಗಿರುತ್ತದೆ. ಇವೆರಡೂ ನಮ್ಮ ಬಳಿ ಗೊಬ್ಬರ ಗುಡ್ಡಿಯೂ ಇಲ್ಲ, ಮಣ್ಣಿಗೆ ಸೇರಿಸುವುದು ಆಗುತ್ತಿಲ್ಲ ಅಂದರೆ ನೀವು ದ್ರವರೂಪದ ಗೊಬ್ಬರಕ್ಕೆ ಹೋದರೆ ಉತ್ತಮ ಗೊಬ್ಬರವನ್ನು ಪಡೆದುಕೊಳ್ಳಬಹುದು. ದ್ರವರೂಪದ ಗೊಬ್ಬರ ತುಂಬ ಸುಲಭವಾದ ಮಾರ್ಗ, ಆದರೆ ಅದನ್ನು ತುಂಬ ತಾಳ್ಮೆಯಿಂದ ಮಾಡಿಕೊಳ್ಳಬೇಕು. ಒಂದು ಸಲ ನೀವು ಒಂದು ಡ್ರಮ್ಮಿನಲ್ಲಿ ಅರ್ಧ ಎಲೆಗಳನ್ನು ತುಂಬಿಸಿ ನೀರನ್ನು ಹಾಕಿಟ್ಟರೆ 3-4 ತಿಂಗಳು ಬೇಕು ಅದು ಕಳೆತು ಉತ್ತಮ ಗೊಬ್ಬರ ಸಿಗಲು. ಸೊ ಅಂದರೆ ನೀವು ನಿಮ್ಮ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆಯೇ ಪ್ಲ್ಯಾನ್ ಮಾಡಿಕೊಂಡು ದ್ರವರೂಪದ ಗೊಬ್ಬರಗಳನ್ನು ತಯಾರು ಮಾಡಿಕೊಳ್ಳಬೇಕು. ನಾನು ಯೂಶ್ವಲಿ ಒಂದು 10 ಡ್ರಮ್ಗಳನ್ನು ಇಟ್ಟಿರುತ್ತೇನೆ. ಯಾವುದೇ ಸಮಯದಲ್ಲಿ ಕಚ್ಚಾ ವಸ್ತು ಸಿಗಲಿ ಅವುಗಳನ್ನು ಸಣ್ಣಾಗಿ ಕತ್ತರಿಸಿ ಡ್ರಮ್ಮುಗಳಲ್ಲಿ ಹಾಕಿ ನೀರನ್ನು ತುಂಬಿಸಿ ಇಟ್ಟಿರುತ್ತೇನೆ. ನನಗೆ ಒಂದಿಲ್ಲ ಒಂದು ಡ್ರಮ್ಮು ರೆಡಿಯಾಗಿರುತ್ತದೆ. ಹೀಗಾಗಿ ಸದಾ ಕಾಲದಲ್ಲಿ ನನಗೆ ದ್ರವರೂಪದ ಗೊಬ್ಬರ ಸಿಗುತ್ತಿರುತ್ತದೆ. ನಾನು ಯಾವುದೇ ಸಮಯದಲ್ಲಿ ಡ್ರಿಪ್ಪಿನಿಂದ ನೀರನ್ನು ಕೊಟ್ಟಾಗ ನಾನು ದ್ರವರೂಪದ ಗೊಬ್ಬರವನ್ನು ಸೋಸಿ ಅದನ್ನು ಡ್ರಿಪ್ಪಿನ ಮುಖಾಂತರ ಬೆಳೆಗೆ ಕೊಡುತ್ತೇನೆ.